ಸಂತೋಷ ಮತ್ತು ಅದೃಷ್ಟವನ್ನು ನೀಡುವ ದೇವಗುರುವು ಮೇ 1ರವರೆಗೆ ಮೇಷರಾಶಿಯಲ್ಲಿ ಇರ್ತಾರೆ. ಈ ಸಮಯದಲ್ಲಿ ಗುರುವು 3 ರಾಶಿಯ ಜನರಿಗೆ ಅಪಾರ ಸಂಪತ್ತು ಮತ್ತು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ನೀಡ್ತಾರೆ. ಆ ಲಕ್ಕಿ ರಾಶಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋಗೋಣ. ನೋಡಿ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವು ಪ್ರತಿ ವರ್ಷ ತನ್ನ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸ್ತಾನೆ. ಕಳೆದ ವರ್ಷ ಗುರು ಮೇಷರಾಶಿಗೆ ಸಂಕ್ರಮಣವಾಗಿದ್ದು ಈ ವರ್ಷ ಏಪ್ರಿಲ್ ತಿಂಗಳವರೆಗೆ ಮೇಷರಾಶಿಯಲ್ಲೇ ಇರ್ತಾನೆ. 2024 ಮೇ 1ನೇ ತಾರೀಕು ಗುರು ವೃಷಭ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಈ ನಂತರ ಮುಂದಿನ 1 ವರ್ಷದವರೆಗೆ ಗುರುವು ವೃಷಭ ರಾಶಿಯಲ್ಲೇ ಉಳಿಯಲಿದ್ದಾನೆ. ಮೇ 1ರವರೆಗೆ ಮೇಷರಾಶಿಯಲ್ಲಿ ಉಳಿಯುವಂತಹ ಮೂಲಕ ಗುರು ಎಲ್ಲ 12 ರಾಶಿಗಳ ಸಂಪತ್ತು, ವೃತ್ತಿ, ಸಂತೋಷ, ವೈವಾಹಿಕ ಜೀವನ ಇತ್ಯಾದಿಗಳ ಮೇಲೆ ದೊಡ್ಡ ಪ್ರಭಾವವನ್ನು ಬೀರ್ತಾನೆ. ಆದರೆ 3 ರಾಶಿಚಕ್ರ ಚಿಹ್ನೆಗಳಿಗೆ ಈ ಗುರು ವಿಶೇಷವಾದಂತಹ ಒಂದು ದೊಡ್ಡ ಪ್ರಭಾವವನ್ನು ಬೀರುವಂಥದ್ದು. ಆಮೇಲೆ ಗುರುವಿನ ಚಲನೆ ತುಂಬ ಪ್ರಯೋಜನಕಾರಿಯಾಗಿರುತ್ತೆ, ಅದರಲ್ಲೂ ಕೂಡ ಈ 3 ವಿಶೇಷ ರಾಶಿಯವರಿಗೆ. ಇನ್ನು 4 ತಿಂಗಳಲ್ಲಿ ಈ ರಾಶಿಯವರಿಗೆ ಅದೃಷ್ಟ ಒಲಿದು ಬರೋದು ಖಂಡಿತ. ಈ ಜನರ ಸಂಪತ್ತಿನಲ್ಲಿ ಹೆಚ್ಚಳ ಆಗತ್ತೆ. ಈ ಅದೃಷ್ಟದ ರಾಶಿಗಳು ಹಾಗಾದರೆ ಯಾರು, ಗುರು ದೆಸೆ ಯಾರಿಗಿದೆ ನೋಡೋಣ. ಮೇಷರಾಶಿ, ಮೇಷರಾಶಿಯವರಿಗೆ ಗುರು ಮೇಷದಲ್ಲಿರುವುದು ತುಂಬ ಪ್ರಯೋಜನಕಾರಿಯಾಗಿರುತ್ತೆ. ಮುಂದಿನ 4 ತಿಂಗಳು ಈ ಮೇಷರಾಶಿಯವರಿಗೆ ಬಹಳಷ್ಟು ಸಂತೋಷ ಮತ್ತು ಸಂಪತ್ತು, ಗೌರವ, ಪ್ರತಿಷ್ಠೆ ಎಲ್ಲವನ್ನು ತಂದುಕೊಡುತ್ತೆ. ಮುಂದಿನ 4 ತಿಂಗಳು ನಿಮ್ಮ ವೈವಾಹಿಕ ಜೀವನ ಸಂತೋಷ ಮತ್ತು ಅದ್ಭುತವಾಗಿರುತ್ತೆ. ಮೇಷರಾಶಿಯವರಿಗೆ ಗುರುವಿನ ಕಾರಣದಿಂದ ನಿಮಗೆ ಅದೃಷ್ಟ ಹುಡುಕಿಕೊಂಡು ಬರುತ್ತೆ. ಅದೇನೇ ಆಗಲಿ ನಿಮಗೆ ಅದೃಷ್ಟ, ನೀವು ಯಾವುದೇ ಕೆಲಸ ಕೈ ಹಾಕಿದ್ರೂ ಅದರಲ್ಲಿ ಅದೃಷ್ಟವನ್ನು ಕಾಣ್ತೀರಿ. ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಏನಿದ್ರೂ ಕೂಡ ನಾನು ಜಯಿಸಬಲ್ಲೆ ಅನ್ನುವಂತಹ ಒಂದು ಆತ್ಮವಿಶ್ವಾಸ ನಿಮಗೆ ಬರುತ್ತೆ. ಮೇಷರಾಶಿಯವರಿಗೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕೆಲಸದಲ್ಲೂ ನೀವು ಯಶಸ್ಸನ್ನು ಕಾಣ್ತೀರಿ. ನಿಮ್ಮ ಮೇಷರಾಶಿಯವರ ಕಾರ್ಯಶೈಲಿ ಸುಧಾರಿಸುತ್ತೆ. ಸ್ವಲ್ಪ ಕೆಲವೊಂದು ಅಡೆತಡೆಗಳಿರಬಹುದು, ಅದೆಲ್ಲವೂ ಕೂಡ ಸುಧಾರಿಸುತ್ತೆ. ಅದೃಷ್ಟದ ಸಹಾಯದಿಂದ ಕೆಲಸ ಪೂರ್ಣಗೊಳ್ಳುತ್ತೆ. ಯಾವ ಕೆಲಸ ಕೈ ಹಾಕಲಿ ಅದೃಷ್ಟ ಕೈ ಹಿಡಿಯುತ್ತೆ, ಕೆಲಸ ಪೂರ್ಣ ಆಗತ್ತೆ. ಹಣ ಉಳಿಸುವಲ್ಲೂ ಕೂಡ ನೀವು ಯಶಸ್ವಿ ಆಗ್ತೀರಿ ಮೇಷರಾಶಿಯವರು. ಇನ್ನು ಕಟಕ ರಾಶಿಯವರಿಗೆ ಗುರು ದೆಸೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ಗುರುಗ್ರಹದ ಕಾರಣದಿಂದ ಬಹಳಷ್ಟು ಲಾಭಗಳು ಸಿಗ್ತವೆ. ಈ ಜನರು ತಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸನ್ನು ಕಾಣ್ತಾರೆ. ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿ, ಆಫೀಸಲ್ಲಿ, ಕಚೇರಿ ಇರಬಹುದು ಅಥವಾ ವ್ಯವಹಾರದ ಸ್ಥಳಗಳಿರಬಹುದು, ಅಲ್ಲಿ ನೀವು ಲಾಭವನ್ನು ಪಡಿತೀರಿ. ನೀವು ಕೈಗೊಂಡಂಥ ಕೆಲಸವನ್ನು ಯಶಸ್ಸನ್ನು ಗಳಿಸ್ತೀರಿ ಆ ಕೆಲಸಗಳಲ್ಲಿ. ಉದ್ಯೋಗಸ್ಥರಿಗೆ, ಯಾರ್ಯಾರು ಉದ್ಯೋಗ ಮಾಡ್ತಾ ಇದ್ದೀರಿ ಅಂಥವರಿಗೆ ಹೊಸ ಉದ್ಯೋಗಗಳು, ಬೇರೆ ಬೇರೆ ಕಡೆಯಿಂದ ಆಫರ್ ಬರುವಂಥದ್ದು, ಒಳ್ಳೆ ಪ್ಯಾಕೇಜ್ ಆಫರ್ ಬರುವಂಥದ್ದು, ಒಳ್ಳೆ ಸ್ಯಾಲ್ರಿ ಪ್ಯಾಕೇಜ್ ಬರುವಂಥದ್ದು, ಅಥವಾ ಉನ್ನತ ಹುದ್ದೆ, ಇನ್ನೂ ಕೂಡ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಸ್ಥಾನಮಾನ ಸಿಗುವಂಥದ್ದು, ಇದು ಸಾಧ್ಯತೆ ಇದೆ ಕಟಕ ರಾಶಿಯವರಿಗೆ. ಅದೇ ಸಮಯದಲ್ಲಿ ಉದ್ಯಮಿಗಳಿಗೆ ವಿದೇಶದಿಂದ ಲಾಭ ಆಗತ್ತೆ. ಬೇರೆ ಬೇರೆ ವಿದೇಶದ ಜೊತೆಗೆ ಏನಾದರೂ ವ್ಯವಹಾರವನ್ನು ಮಾಡಿದಂಥವರಿದ್ದರೆ, ಉದ್ಯಮಿಗಳಿದ್ದರೆ ವಿದೇಶದಿಂದಲೂ ಕೂಡ ಇಲ್ಲಿ ಲಾಭವನ್ನು ಪಡಿತೀರಿ. ಆಮೇಲೆ ಯಾರು ಕೆಲಸಕ್ಕೋಸ್ಕರ ನಿರುದ್ಯೋಗಿಗಳು ಕಾಯ್ತಾ ಇದ್ದೀರಿ, ಕೆಲಸಕ್ಕೋಸ್ಕರ ನಿರೀಕ್ಷೆಯಲ್ಲಿದ್ದೀರಿ ಅಂಥವರು, ಒಂದು ಒಳ್ಳೆ ಕಂಪನಿಯಲ್ಲಿ ಉದ್ಯೋಗವನ್ನು ನೀವು ಪಡಿತೀರಿ, ಒಂದು ಒಳ್ಳೆ ಉದ್ಯೋಗ ಖಂಡಿತವಾಗ್ಲೂ ಸಿಗುತ್ತೆ. ಅದು ನಿಮ್ಮ ಜೀವನವನ್ನು ಮುಂದೆ ತೆಗೆದುಕೊಂಡು ಹೋಗುತ್ತೆ. ಕಟಕ ರಾಶಿಯವರಿಗೆ ನಿಮ್ಮ ತಂದೆಯೊಂದಿಗಿನ ಸಂಬಂಧ ಸುಧಾರಿಸುತ್ತೆ. ಯಾವುದೇ ಕಾಯಿಲೆ ಇದ್ದರೆ ಅಥವಾ ಯಾವುದಾದ್ರೂ ಸಮಸ್ಯೆಗಳು, ನಿಮಗೆ ಆರೋಗ್ಯ ಸಮಸ್ಯೆಗಳಿದ್ದರೆ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ಗುರುಗ್ರಹದ ಅನುಗ್ರಹದಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳಲ್ಲೂ ಕೂಡ ಸುಧಾರಣೆಯಾಗತ್ತೆ. ನೀವು ಒಳ್ಳೆಯ ಆರೋಗ್ಯವನ್ನು ಅನುಭವಿಸ್ತೀರಿ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ನೋಡಿ, ಕಳೆದ ಕೆಲವು ತಿಂಗಳುಗಳಿಂದ ನಡೀತಾ ಇರುವಂಥ ಸಮಸ್ಯೆಗಳು, ಬಹಳ ದಿನಗಳಿಂದ ಸಮಸ್ಯೆಗಳು ನಡೀತಾ ಇದೆ. ಯಾರಿಗೆ? ಸಿಂಹರಾಶಿಯವರಿಗೆ. ಈಗ ಗುರುಗ್ರಹ ಮೇಷರಾಶಿಗೆ ಬಂದಿರೋದ್ರಿಂದ ಮತ್ತೆ ಈ ಇನ್ನೊಂದು ವರ್ಷ ನೆಕ್ಸ್ಟ್ ನಿಮಗೆ ವೃಷಭ ರಾಶಿಯು ಕೂಡ ತೆರಳುತ್ತಾನೆ. ನಿಮ್ಗೆ ಇಲ್ಲೇನಾಗಿದೆ ಅಂತಂದರೆ, ಸಿಂಹರಾಶಿಯವರಿಗೆ ನೋಡಿ, ಅದೃಷ್ಟ ನಿಮಗೆ ಕೈ ಹಿಡಿಯೋದಕ್ಕೆ ಪ್ರಾರಂಭ ಆಗಿದೆ. ಈಗ ನಿಮಗೆ ಅರ್ಥ ಆಗ್ತಾ ಇದೆ, ಎಲ್ಲ ಕೆಲಸಗಳು ಕೂಡ ನಿಮಗೆ ಕೈ ಹಿಡಿತಾ ಇದೆ. ಈ ಸಮಸ್ಯೆಗಳೆಲ್ಲ ಹಂತ ಹಂತವಾಗಿ ಪರಿಹಾರ ಆಗ್ತಾ ಬರ್ತಾ ಇದೆ. ಒಂದೊಂದೇ ಪರಿಹಾರ ಸಿಗ್ತಾ ಇದೆ ಸಿಂಹರಾಶಿಯವರಿಗೆ. ಚೆನ್ನಾಗಿ ಯೋಚಿಸಿದ ಯೋಜನೆಗಳು ಮುಂದೆ ಸಾಗ್ತವೆ. ನೀವು ಏನು ಯೋಚನೆ ಮಾಡಿ ಕಾಲಿಡ್ತಾ ಇದ್ದೀರಿ ಅಥವಾ ಹೆಜ್ಜೆ ಇಡ್ತಾ ಇದ್ದೀರಿ, ಆ ಯೋಜನೆಗಳು ಸಲೀಸಾಗಿ ಮುಂದೆ ಹೋಗ್ತಾ ಇದೆ. ಮತ್ತು ಆರ್ಥಿಕ ಪರಿಸ್ಥಿತಿ ಬಹಳ ಚೆನ್ನಾಗಿದೆ ಸಿಂಹರಾಶಿಯವರಿಗೆ. ನಿಮ್ಗೆ ಈಗಾಗಲೇ ಅನುಭವ ಬಂದಿರಬಹುದು ಅಂತ ಅನ್ಕೋತೀನಿ. ನೀವು ಅನೇಕ ಮೂಲಗಳಿಂದ, ಬೇರೆ ಬೇರೆ ಕಡೆಗಳಿಂದ ನೀವು ಹಣವನ್ನು ನೀವು ಪಡಿತೀರಿ. ನಿಮ್ಮ ಕೆಲಸ
ಅಥವಾ ವ್ಯವಹಾರಕ್ಕಾಗಿ ನೀವು ಕೆಲಸ ಮಾಡ್ತಾ ಇದ್ರೆ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ರೆ, ನೀವು ದೀರ್ಘ ಪ್ರಯಾಣವನ್ನು ನಿಮ್ಮ ಕೆಲಸಕ್ಕೋಸ್ಕರ ಎಲ್ಲಾದರೂ ಪ್ರಯಾಣ ಮಾಡುವಂಥ ಸಾಧ್ಯತೆ ಕೂಡ ಇದೆ, ಅಥವಾ ವಿದೇಶ ಪ್ರವಾಸ ಕೈಗೊಳ್ಳುವ ಸಾಧ್ಯತೆ ಕೂಡ ಸಿಂಹರಾಶಿಯವರಿಗೆ ಇದೆ. ನೋಡಿ, ಧಾರ್ಮಿಕ ಕಾರ್ಯಗಳಲ್ಲಿ ಸಿಂಹರಾಶಿಯವರಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಹಾಗೆ ಎಲ್ಲಾದರೂ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು ಮಾಡ್ತೀರಿ. ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನು ತರೋದಕ್ಕೆ ನೀವು ಪ್ರಯತ್ನ ಪಡ್ತೀರಿ. ಒಂದು ಸ್ಥಿರತೆ ಇರಬೇಕು ವೈವಾಹಿಕ ಜೀವನದಲ್ಲಿ ಅಂತೇಳಿ ಒಟ್ಟಾರೆಯಾಗಿ ನೋಡಿ, ಇನ್ನು 4 ತಿಂಗಳು ಈ ಮೇಷರಾಶಿ, ಕಟಕರಾಶಿ, ಸಿಂಹರಾಶಿ ಈ 3 ರಾಶಿಯವರಿಗೂ ಕೂಡ ಗುರುದೆಸೆ ಅಂದರೆ ಆರ್ಥಿಕವಾಗಿ ನೀವು ಸಬಲರಾಗ್ತೀರಿ, ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ಹೊಂದ್ತೀರಿ, ಹಾಗೆ ಸಂಬಂಧಗಳಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಿ. ಮುಟ್ಟಿದ ಕೆಲಸವೆಲ್ಲವೂ ಕೂಡ ಯಶಸ್ಸನ್ನು ಗಳಿಸುವ ಹಾಗೆ ಮಾಡುತ್ತೆ. ಗುರು ರಾಶಿ, ಗುರುಗ್ರಹದ ಅನುಗ್ರಹ ಈ 3 ರಾಶಿಯವರ ಮೇಲಿರೋದ್ರಿಂದ ಗುರುದೆಸೆ ಇವರಿಗೆ 4 ತಿಂಗಳುಗಳ ಕಾಲ ಗುರುದೆಸೆ ಇರುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.